ಸುಮಾರು ಒಂದು ಕೋಟಿ ಹತ್ತು ಲಕ್ಷ ನನ್ನ ತಾಯಂದಿರು ಇವತ್ತು ಫಲಾನುಭವಿಗಳಾಗಿದ್ದೀರಿ. ನಮ್ಮನ್ನ ತಾವೆಲ್ಲ ಸೇರಿ ಈ ಒಂದು ಬೃಹತ್ವಾದಂತಹ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ. ಇಂದಿರಾ ಗಾಂಧಿಯವರ ಕಾಲ ವೈಭವ ಇವತ್ತು ಮತ್ತೆ ಬರ್ತಾ ಇದೆ ಈ ದೇಶದಲ್ಲಿ. ಎಲ್ಲ ಈ ಒಂದು ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತೆ ಎಲ್ಲ ನನ್ನ ತಾಯಂದಿರೇ ಬಂಧು ಭಗಿನಿಯರೇ, ನಾನು ಹೆಚ್ಚಿಗೆ ಏನು ಮಾತಾಡೋದಿಲ್ಲ. ಇಡೀ ದೇಶದಲ್ಲಿ ಒಂದು ಬದಲಾವಣೆಯನ್ನು ಗಾಳಿ ಪ್ರಾರಂಭವಾಗಿದೆ. ನಮ್ಮ ನಾಯಕರಾದಂತಹ ಶ್ರೀ ರಾಹುಲ್ ಗಾಂಧಿಯವರು ಇದೇ ಭೂಮಿ ಮೇಲೆ ಭಾರತ್ ಜೋಡೋ ಯಾತ್ರೆಯನ್ನ ಚಾಮರಾಜನಗರದಿಂದ ಪ್ರಾರಂಭ ಮಾಡಿ ಚುನಾವಣಾ ಮುಂಚಿತವಾಗಿ ಬಳ್ಳಾರಿ ಮುಖಾಂತರ, ಚಿತ್ರದುರ್ಗ ಮುಖಾಂತರ, ರಾಯಚೂರು ಮುಖಾಂತರ ಹೆಜ್ಜೆಯನ್ನ 510 ಕಿಲೋಮೀಟರ್ನ ಹಾಕಿದ್ರು. ಇಡೀ ದೇಶದ ಉದ್ದಗಲಕ್ಕೂ ಕೂಡ ತಾವೆಲ್ಲ ವೀಕ್ಷಕ ಪ್ರತಿಯೊಂದು ಮೂಲೆಯಿಂದ ಬಂದು ತಾವೆಲ್ಲ ಪಾಲ್ಗೊಂಡ್ರಿ, ಅವ್ರಿಗೆ ಶಕ್ತಿ ತುಂಬಿದ್ರಿ. ಆ ಭಾರತ್ ಯಾತ್ರಾ ಸಂದರ್ಭದಲ್ಲಿ ಅವರ ಕಂಡದ್ದು ನಿಮ್ಮ ಹಸುವು, ನಿಮ್ಮಲ್ಲಿರುವಂತ ಬೆಲೆ ಏರಿಕೆಯಿಂದ ತೊಂದರೆ, ರೈತರಿಗೆ ಆಗ್ತಾ ಇರುವಂತ ಸಮಸ್ಯೆ, ಯುವಕರಿಗೆ ಆಗ್ತಾ ಇರುವಂತ ಉದ್ಯೋಗದ ಸಮಸ್ಯೆ, ಇದಕ್ಕೆ ಪರಿಹಾರವನ್ನು ಕಂಡುಹಿಡಬೇಕು ಅಂತೇಳಿ ನನಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಇಬ್ಬರಿಗೂ ಕಿವಿ ಮಾತನ್ನು ಹೇಳಿದ್ರು. ಶ್ರೀಮತಿ ಸೋನಿಯಾ ಗಾಂಧಿಯವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಈ ಭೂಮಿ ಮೇಲೆ ನಡೆದ್ರು. ಅದಾದ ಮೇಲೆ ಈ ಒಂದು ನಡಿಗೆಯ ಸಂದರ್ಭದಲ್ಲೇ ಮಲ್ಲಿಕಾರ್ಜುನ್ ಖರ್ಗೆಯವರು ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವ್ರನ್ನ ನಮ್ಮ ರಾಜ್ಯದವ್ರನ್ನ ಎಐಸಿಸಿ ಅಧ್ಯಕ್ಷರಾಗಿ ಇವತ್ತು ಇಡೀ ದೇಶದ ಜನ ಆಯ್ಕೆ ಮಾಡಿ ಅವ್ರನ್ನ ಕಳಿಸ್ಕೊಟ್ರು. ಅಂತ ಸಂದರ್ಭದಲ್ಲಿ ಇವತ್ತು ನಾವು ಚುನಾವಣೆಯನ್ನು ಎದುರಿಸ್ತೋ. ಈ ಚುನಾವಣೆಯನ್ನು ಎದುರಿಸ್ಬೇಕಾದ್ರೆ ಜನರಿಗೆ ನಾವು ಮಾತು ಕೊಟ್ಟೋ, ಐದು ಗ್ಯಾರಂಟಿಗಳನ್ನ ಜನರ ಮುಂದೆ ಇಟ್ಟಿದ್ದೋ. ನಾವು ಐದು ಗ್ಯಾರಂಟಿ, ಈ ಸರ್ಕಾರ ಬಂದು 100 ದಿನ ಇವತ್ತಿಗೂ ಆಗಿದೆ, ನುಡ್ದಂತ ನಡೆದಿದ್ದೇವೆ. ಚುನಾವಣಾ ಮುಂಚಿತವಾಗಿ ನಾನು ಸಿದ್ದರಾಮಯ್ಯವರು ಇಬ್ರು ಹೋಗಿ ನಮ್ಮ ನಾಡು ದೇವತೆ ಚಾಮುಂಡಿಗೆ, ಚಾಮುಂಡಿ ದೇವತೆಗೆ, ಏನು ಬೆಂಗಳೂರಿನ ಅರಮನೆಯಲ್ಲಿ ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರು ಬಂದು ನಾನು ಸಿದ್ದರಾಮಯ್ಯವ್ರ ಕೇಳಿ ಇಬ್ರಿಗೂ ಕೇಳಿ ಚೆಕ್ಗೆ ಸಿಗ್ನೇಚರ್ ಅನ್ನ ಮಾಡಿಸಿದ್ರು, ಗ್ಯಾರಂಟಿ ಸಿಗ್ನೇಚರ್ ಅನ್ನ ಮಾಡಿಸಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖಂಡತ್ವದಲ್ಲಿ ಬೆಳಗಾಂನಲ್ಲಿ ಗೃಹ ಜ್ಯೋತಿಗೆ ಅಲ್ಲಿ ನಾವು 200 ಯೂನಿಟ್ ಅನ್ನ ಕೊಡ್ತೇವೆ ಅಂತೇಳಿ ಅಲ್ಲಿ ನಾವು ವಾಗ್ದಾನವನ್ನು ಕೊಟ್ಟು ಅದನ್ನು ಬಂದು ಇವತ್ತು ಎರಡು ಚೆಕ್ಗೂ ಕೇಳಿ ನಾವಿಬ್ರು ಸೇರಿ ಇದು ಕಾಂಗ್ರೆಸ್ ಗ್ಯಾರಂಟಿ ಅಂತ ನಾವು ಪ್ರಾರಂಭ ಮಾಡ್ದು. ಅದಾದ್ಮೇಲೆ ಅನ್ನಭಾಗ್ಯ ಘೋಷಣೆ ಮಾಡ್ದು. ಅದಾದ್ಮೇಲೆ ಶಕ್ತಿ ರಾಹುಲ್ ಗಾಂಧಿ ಅವರು ಬಂದು ಮಂಗಳೂರಿನಲ್ಲಿ ಘೋಷಣೆಯನ್ನು ಮಾಡಿದ್ರು. ಯುವಕರಿಗೆ ಮತ್ತೆ ಯುವ ನಿಧಿ ಅಂತ ಮಾಡ್ದು. ಇವತ್ತು 100 ದಿನದಲ್ಲಿ ಈ 4 ಗ್ಯಾರಂಟಿಯನ್ನ ಅನುಷ್ಠಾನಕ್ಕೆ ತಂದು ಇವತ್ತು ಎಲ್ಲ ನನ್ನ ತಾಯಂದಿರಿಗೆ ಇವತ್ತು 2000 ರೂಪಾಯಿ ಅಕೌಂಟ್ಗೆ ಹೋಗುವಂತ ಒಂದು ಪವಿತ್ರವಾದಂತ ಕಾರ್ಯಕ್ರಮವನ್ನು ಇವತ್ತು ನಾವು ನಿರ್ವಹಿಸ್ತಾ ಇದ್ದೇವೆ. ಇದಕ್ಕಿನ್ನ ದೊಡ್ಡ ಸಂದರ್ಭ, ಇದಕ್ಕಿನ್ನ ಒಂದು ದೊಡ್ಡ ಅವಕಾಶ ಈ ನಾಡಿನ ಜನತೆಗೆ ಇಲ್ಲ. ಇಡೀ ದೇಶದಲ್ಲಿ ಕರ್ನಾಟಕ ಮಾದರಿ ಅನ್ನೋದು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ನಿಮ್ಮೆಲ್ಲರೂ ಕೂಡ ಇವತ್ತು ತೋರಿಸ್ತಾ ಇದೆ. ಇದಕ್ಕೆ ತಾವೆಲ್ಲ 1,10,00,000 ಮಹಿಳೆಯರು ಇವತ್ತು ಇದನ್ನ ಉಪಯೋಗಿಸ್ಕೊಳ್ತಾ ಇದ್ದೀರಿ, ಗ್ಯಾರಂಟಿಯನ್ನ ತಾವು ಪಡಿತಾ ಇದ್ದೀರಿ. ಗೃಹ ಜ್ಯೋತಿಯನ್ನ ಮನೆಯನ್ನ ಬೆಳಗಬೇಕು ಅಂತೇಳಿ 1,41,00,000 ಮಾನ್ಯ ಶ್ರೀ ಜಾರ್ಜ್ ಅವರ ನೇತೃತ್ವದಲ್ಲಿ ಆ ಸರ್ಕಾರ ನಮ್ಮ ಸರ್ಕಾರದಲ್ಲಿ ಮಂತ್ರಿಮಂಡಲದಲ್ಲಿ ಎಲ್ಲರಿಗೂ ಕೂಡ ಈಗಾಗಲೇ 0 ಬಿಲ್ ಬರ್ತಾ ಇದೆ. ಮುನಿಯಪ್ಪನವರು ನೇತೃತ್ವದಲ್ಲಿ ಅನ್ನಭಾಗ್ಯ 1,31,00,000 ಜನರಿಗೆ 10 ಕೆಜಿ ಅಕ್ಕಿಗೆ 5 ಕೆಜಿಗೆ ಹಣ, 5 ಕೆಜಿಗೆ ಅಕ್ಕಿ ಈಗಾಗಲೇ ಪ್ರಾರಂಭ ಆಗ್ತಾ ಇದೆ. ನಮ್ಮ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಎಲ್ಲ ಹೆಣ್ಮಕ್ಳು 46 ಕೋಟಿ
ಜನ ಈಗಾಗಲೇ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಇವತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮುಖಂಡತ್ವದಲ್ಲಿ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಈ ಕಾರ್ಯಕ್ರಮ ಎಲ್ಲ ಹೆಣ್ಣುಮಕ್ಕಳು ಕೂಡ ಇವತ್ತು ಇಂತ ಒಂದು ಪವಿತ್ರವಾದಂತ ಘಟ್ಟಕ್ಕೆ ಸೇರಿದ್ದೇವೆ ಇದಕ್ಕೆ ಮಾರ್ಗದರ್ಶನ ರಾಹುಲ್ ಗಾಂಧಿ ಅವರು ಹಿಂದೆ ಪ್ರಮಾಣ ಹಿಂದೆ ಏನು ಒಂದು ನ್ಯಾಯ ಸ್ಕೀಮ್ ಅಂತ ಹೇಳಿ 6000 6000 ರೂಪೀಸ್ ರಾಹುಲ್ ಗಾಂಧಿ ಜಿ ಇಸ್ ಮ್ಯಾನಿಫೆಸ್ಟೋ ಈ ಅನೌನ್ಸ್ ಎಲ್ಲರಿಗೂ ಕೂಡ 6000 ರೂಪಾಯಿ ತಲುಪಿಸಬೇಕು ಅಂತ ಈ ನ್ಯಾಯ ಯೋಜನೆಯ ಅನುಗುಣವಾಗಿ ಇವತ್ತು ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ 5000 ರೂಪಾಯಿ ಮುಟ್ಟುವಂತ ಕೆಲಸ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ನಿಮ್ಮೆಲ್ಲರೂ ಕೂಡ ಆಗ್ತಾ ಇದೆ ಇದರಿಂದ ನಿಮ್ಮ ಬದುಕಿಗೆ ಸಾಮಾಜಿಕ ಬದುಕಿಗೆ ನಿಮ್ಮೆಲ್ಲರೂ ಕೂಡ ಅನುಕೂಲ ಆಗಲಿ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಇಂತ ದೊಡ್ಡ ತೀರ್ಮಾನವನ್ನ ತೆಗೆದುಕೊಂಡಿದೆ ಆದ್ರಿಂದ ತಾವೆಲ್ಲ ಕೂಡ ಇಂತ ಒಂದು ಯೋಜನೆಗೆ ಸಾಕ್ಷಿಯಾಗಿದ್ದೀರಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತಂದಿದ್ರಿ ಅಧಿಕಾರಕ್ಕೆ ತಂದು ಯಾವ ರಾಜ್ಯದವರು ಕೂಡ ಎಲ್ಲೂ ಕೂಡ ಇಂತ ಒಂದು ದೊಡ್ಡ ಯೋಜನೆಯನ್ನ ತರಲಿಕ್ಕೆ ಸಾಧ್ಯ ಇಲ್ಲ ನೋಡಿದಂತೆ ನಡೆದಿದ್ದೇವೆ ಆ ದೃಷ್ಟಿಯಿಂದ ಇವತ್ತು ನಿಮಗೆಲ್ಲ ಇಂತ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಿಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಅವರು ಸಾಹೇಬರು ಬಂದು ತಮ್ಮತ್ರ ಮಾತಾಡಲಿಕ್ಕೆ ತಮ್ಮ ವಿಚಾರಗಳನ್ನು ತಿಳಿಸಲಿಕ್ಕೆ ಇವತ್ತು ಬಂದಿದ್ದಾರೆ ನಿಮ್ಮೆಲ್ಲರೂ ಕೂಡ ಶುಭವನ್ನು ಹಾರೈಸಿ ಈ ಪ್ರಸ್ತಾವಿಕ ಮಾತುಗಳನ್ನು ನಾನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಸರ್ಕಾರ